108 ನಮನಿ ಡಿಜಿಟಲೈಸ್ಡ್ ಏರಿಯಾದಲ್ಲಿ. ಹೌದಾ? ಅವರಂದ್ರು ಈ ಪೋಯಮ್ನಲ್ಲಿ ರಾಬರ್ಟ್ ಫ್ರಾಸ್ಟ್ ಬರೆದಂತ ಪೋಯಮ್ ಅದು, ಅದರ ಕಡೆ ಸ್ಟ್ಯಾಂಜಾ ನನ್ನ ಮಗನಿಗೆ ಬರೆದಿದ್ದೆ. ನಾನು ಅವರದನ್ನು ಹೇಳಿದ್ರೆ ತುಂಬಾ ಆಕರ್ಷಿತನಾದೆ. ನೆಕ್ಸ್ಟ್ ಡೇ ಸ್ಟಾಫ್ ರೂಮಿಗೆ ಅವರ ಹತ್ರ ಬರೆಸ್ಕೊಂಡು ಬಂದೆ. ಅದು ಇಷ್ಟು ಚೆನ್ನಾಗಿದೆ. ಆಮೇಲೆ ನನಗೆ ಅದ್ರ ಬಗ್ಗೆ ಡೀಪ್ ಆಗಿ ನಾನು ಸ್ಟಡಿ ಮಾಡ್ತಾ ಹೋದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಒಂಥರ ಕೈಯಲ್ಲಿ ಮಾಡ್ತಾರೆ, ಡಿಸ್ಟ್ರಾಕ್ಟ್ ಆವಾಗಲೇ ಮಾಡ್ಕೊಂಡವರು ಅವ್ರ ಮೈಂಡ್ ಅನ್ನ. ಹೌದಾ? ಯಾಕೆಂದ್ರೆ ಬೇರೆ ಬೇರೆಯವರು ಅವರನ್ನ ಕರೆಯೋರು ದೇಶ ವಿದೇಶದಿಂದ. ಅವರು ತನ್ನ ಗ್ಲಾಸಿನ ಕೆಳಗಡೆಗೆ ಟೇಬಲಿನ ಮೇಲೆ ಅದನ್ನು ಬರೆದಿಟ್ಕೊಂಡಿದ್ದರಂತೆ. ನಾಯಕ್ ಸರ್ ಹೇಳ್ತಿಲ್ಲ, ನಾಯಕ್ ಸರ್ ನಾನು ಕೆಲವೊಂದೆಲ್ಲ ನನ್ನ ಸ್ಟಡಿ ಮಾಡ್ಕೊಂಡೆ. ಅದೇನದು? ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್. ವುಡ್ಸ್ ಅಂದ್ರೆ ಫಾರೆಸ್ಟ್. ಡೀಪ್ ಫಾರೆಸ್ಟ್ಗೆ ಹೋದಾಗ ಈಗ ಹಕ್ಕಿಗಳ ಕಲರ್ ಅಲ್ಲ, ಈ ಕಡೆ ತಂಪಾದ ಗಾಳಿ ಮಳೆ ಹಸಿರು, ಎಲ್ಲ ನೋಡಿದ್ರು ಹಸಿರು. ಅಲ್ಲಿ ಬಿಟ್ಟು ಬರಲಿಕ್ಕೆ ಆಗೋದಿಲ್ವಲ್ಲ. ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್, ಬಟ್ ಇದೆಲ್ಲ ಜೀವನ. ಯು ಹ್ಯಾವ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಇದನ್ನ ನಾನು ಮರದಿನ ಅವ್ರ ಹತ್ರ ಬರೆಸ್ಕೊಂಡು ಬಂದೆ. ನನ್ನ ಮಗನ ಸ್ಟಡಿ ಟೇಬಲ್ ಮೇಲೆ ಈ ಕಡೆ ವೈವಿಹಾಸಿಕ ಗುರುಗಳದ್ದು, ಈ ಕಡೆ ನಾಯಕ್ ಸರ್ ಹೇಳಿದ್ದು, ಇದೆರಡನ್ನ ಟಿ ಟಿ ಪಿ ಮಾಡಿ 1ನೇದಿಂದ 12ನೇದಿ ತನಕ ಬಿಟ್ಟಿದ್ದೆ. ಓದಪ್ಪ ನೀನು ಇಷ್ಟೇ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗಿದು ಬಳವಳಿಯಾಗಿ ಬಂದಿದ್ದು ಶಿಕ್ಷಕರೇ. ಒಬ್ಬ ಶಿಕ್ಷಕರು ನನಗಷ್ಟೇ ಅಲ್ಲ, ನನ್ನ ಮಗನಿಗೂ ಯಾವ ರೀತಿ ಅನುಕೂಲ ಆದರೂ ಈ ಎರಡನೇ ಜನರೇಷನ್ ಅನ್ನೋದನ್ನ ಹೇಳಿಕೆ ಇದನ್ನು ಒಂದು ಇನ್ನೊಂದು ಉದಾಹರಣೆ ಕೊಟ್ಟೆ. ಅದೇ ತರ ನನಗೆ ಹೆಜ್ಜೆ ಹೆಜ್ಜೆಯಲ್ಲೂ ಶಿಕ್ಷಕರು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರ್ತಾರೆ. ನಾನು ಬಿ ಎಡ್ ಮಾಡ್ಲಿಕ್ಕೆ ಹೋದೆ ಇಲ್ಲಿಂದ, ಬಿ ಎಸ್ ಸಿ ಮುಗಿಸಿ ಐ ವೆಂಟ್ ಟು ಡಾಕ್ಟರ್ ಟಿ ಎಂ ಎಫ್ ಐ ಕಾಲೇಜ್ ಆಫ್ ಎಜುಕೇಶನ್ ಬಿ ಎಡ್. ಕುಮಟದಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟಿತ್ತು ಆವಾಗ. ನಾನು ಬಿ ಎಡ್ ಮಾಡ್ಬೇಕಂದಾಗ ಬಿ ಎಡ್ ಮಾಡಿ ಎಮ್ ಎಡ್ ಮಾಡಿ ನಂದು ಆ ಪ್ಲಾನ್ ಇತ್ತು, ಬಿ ಎಡ್ ಕಾಲೇಜ್ ಟೀಚರ್ ಆಗ. ಆ ಒಂದು ದಿಶೆಯೊಳಗಿದ್ದೆ. ಬಿ ಎಡ್ ಮಾಡ್ಲಿಕ್ಕೆ ಹೋದಾಗ ಅಲ್ಲೊಬ್ಬರು ಸಿಕ್ಕಿದ್ರು, ಪ್ರೊಫೆಸರ್ ವಿಶ್ವನಾಥ್ ಅಂತೆ. ಆಮೇಲೆ ಪ್ರೊಫೆಸರ್ ಬಿ ಎಲ್ ಶಂಕರ್ ನಾರಾಯಣ್, ಒಬ್ಬರು ಎಜುಕೇಶನ್, ಒಬ್ಬರು ಸೈಕಾಲಜಿ ಹೇಳ್ತಾ ಇದ್ರು. ಅವರಿಬ್ಬರು ನನಗೆ, ನಾನು ಟಿ ಸಿ ತಗೊಂಡು ಬರ್ಲಿಕ್ಕೆ ಹೋದಾಗ ಕೂತ್ಕೊಂಡೆ. ಅಲ್ಲೂ ನಾನು ಇಲ್ಲ ಹೆಂಗ್ ಇಂಡೋರ್ ಗೇಮ್ಸ್ ಸೆಕ್ರೆಟರಿ ಆಗಿದ್ನೋ, ಅದೇ ತರ ಅಲ್ಲೂ ಸ್ಟೂಡೆಂಟ್ ಕೌನ್ಸಿಲ್ ಸೆಕ್ರೆಟರಿ ಆಗಿದ್ದೆ ಉಡುಪಿ ಹೋಗಿ. ಅಲ್ಲಿ ಕಲಿಸಿದ್ರು, ನೀನು ಶಿಕ್ಷಕ ವೃತ್ತಿ ತ್ಯಾಂಬ ಚೆನ್ನಾಗಿದೆಯಪ್ಪ, ನೀ ಏನಾಗ್ತೀಯಪ್ಪ, ಏನಾಗ್ತಿದ್ದೀನಿ ನೀನು ಕೇಳು, ನೀ ಏನಾಗ್ಬೇಕು? ಎಮ್ ಎಡ್ ಮಾಡ್ತೇನೆ, ಮಂಗಳೂರು ಯೂನಿವರ್ಸಿಟಿಗೆ ಹೋಗಿ ಬಂದಿದ್ದೆ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಎಮ್ ಎಡ್ ಮಾಡ್ತೀಯಾ, ಆಮೇಲೆ ಬಿ ಎಡ್ ಕಾಲೇಜ್ ಟೀಚರ್ ಆಗ್ತೀಯಾ, ಲೆಕ್ಚರರ್ ಆಗ್ತೀಯಾ, ವೆರಿ ಗುಡ್. ಬಿ ಎಡ್ ಕಾಲೇಜ್ ಲೆಕ್ಚರರಿಗೆ ವಾರದಲ್ಲಿ ಒಂದೇ ಕ್ಲಾಸ್ ಸಿಗ್ತಾವಾಗ, ಒಂದೇ ಕ್ಲಾಸು ಎರಡು ಕ್ಲಾಸ್ ಅತಿ ಹೆಚ್ಚು ಅಂದ್ರೆ ವಾರದಲ್ಲಿ. ಬಟ್ ಕಾಲೇಜ್ ಲೆಕ್ಚರರ್ಸ್ಗೆ ಪ್ರೊಫೆಸರ್ಸ್ಗೆ ಸ್ಯಾಲರಿ ಈಗೇನೇನಾಗಿದೆ ಗೊತ್ತಿಲ್ಲ, ಆ ರೀತಿಯ ವಾತಾವರಣ. ಸೊ ಓಕೆ, ದಿಸ್ ಇಸ್ ಗುಡ್. ಎರಡು ಹೇಳಿದ್ರು, ನೀನು ಆಗೋದಿದ್ರೆ ಹೈಸ್ಕೂಲ್ ಟೀಚರ್ ಆಗ, ಇಲ್ದಿದ್ರೆ ಡಿಗ್ರಿ ಕಾಲೇಜ್ ಟೀಚರ್ ಆಗ. ಈ ಬಿ ಎಡ್ ಕಾಲೇಜ್ ಟೀಚರ್ ಅಪೇಕ್ಷೆ ಇಟ್ಕೊಂಡು ಬರಬೇಡ. ನಿನ್ನ ಕೆಪಾಸಿಟಿ ನೋಡಿದ್ರೆ, ನಿನ್ನ ಕಮ್ಯುನಿಕೇಶನ್ ಸ್ಕಿಲ್ ನೋಡಿದ್ರೆ, ನೀ ಬೇರೆ ಯಾರಾದರೂ ಕಂಪನಿ ಒಳಗೆ ಟಾಪ್ ಲೆವೆಲ್ನಲ್ಲಿ ಹೋಗುವಂಗೆ ಕಾಣ್ತೀಯ. ಒಬ್ಬ ಗುರುಗಳು ಪ್ರೊಫೆಸರ್ ಬಿ ಎಲ್ ಶಂಕರ್ ನಾರಾಯಣ್, ಪ್ರೊಫೆಸರ್ ವಿಶ್ವನಾಥ್ ಅವರು ಅವತ್ತು ಹೇಳಿದ್ರು. ನನಗೆ ಏನೋ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು, ಎಮ್ ಎಡ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿದೆ, ವೆಂಟ್ ಫಾರ್ ಕೇರಳ ಫಾರ್ಮಾ. 7 ವರ್ಷದಲ್ಲಿ ಸಿಗುವಂತ ಪ್ರಮೋಷನ್ ಅನ್ನು 2.5 ವರ್ಷದಲ್ಲಿ ತಗೊಂಡೆ. ಆಮೇಲೆ ಪಬ್ಲಿಕ್ ಸೆಕ್ಟರ್ ಅನ್ನೋ ಆರ್ಗನೈಸೇಷನ್ ಇಲ್ಲಿ ಮತ್ತೆ ಅಲ್ಲಿಯೂ ನನ್ನ ಜೀವನಕ್ಕೆ ಕಾರಣೀಭೂತರಾದವರು ಯಾರು? ಇಬ್ಬರು ಶಿಕ್ಷಕರು, ಇಬ್ಬರು ಶಿಕ್ಷಕರು. ಹೇಗೆ? ನೀವು ಸರಿಯಾಗಿ ಗೈಡೆನ್ಸ್ ಕೊಟ್ಟರೆ ಒಳ್ಳೆಯ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ನಿಮ್ಮನ್ನು ನೆನಪಿಡ್ತಾರೆ ಅನ್ನೋದಕ್ಕೆ ನಾ ಇದನ್ನು ಹೇಳ್ತಾ ಇದ್ದೇನೆ. ಅಗೇನ್, ನಾವು ಎಲ್ಲರಿಂದನೂ ಒಳ್ಳೆಯದನ್ನು ಅಪೇಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಬೇಜಾರಾಗ್ತಾ ಇರ್ತದೆ ನಿಮಗೆ, ನಾ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಮಾಡಿದ್ರು ನಾವು ಯಾಕೋ ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲಲ್ಲ, ಅಗೌರವ ತೋರಿಸ್ತಿದ್ದೆ ಅಂತಲ್ಲ. ಅದು ಜಗತ್ತಿನ ಮೇಲೆ ಇರೋದೇ, ಬ್ಯೂಟಿ ಲೈಸ್ ಇನ್ ಬಿಹೋಲ್ಡರ್ಸ್ ಐಸ್ ಅಂತ ಹೇಳ್ತಾರೆ. ಅದು ಬ್ಯೂಟಿ ಲೈಸ್ ಇನ್ ಬಿಹೋಲ್ಡರ್ಸ್ ಐಸ್, ಗ್ರಹಿಸುವವರ ಕಣ್ಣಲ್ಲಿ ಇರುತ್ತೆ ಅದು ಅಂತ ಹೇಳಿ. ಹಾಗಾಗಿ ಎಲ್ಲ ರೀತಿಯವರು ಸಿಗ್ತಾರೆ. ಆದರೆ ಒಬ್ಬ ಶಿಕ್ಷಕ ಯಾವ ರೀತಿ ಜೀವನದಲ್ಲಿ ಇಟ್ಟಾಸ ಪಡಬಹುದು, ಇದರಿಂದಾಗಿ ಅನ್ನೋದನ್ನ ನಾನು ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೇನೆ. ಇಲ್ಲಿ ಒಂದು ದಿವಸ ಈ ಕಾಲೇಜ್ನಲ್ಲೇ ನಾನು ಬಹುಮುಖ ವ್ಯಕ್ತಿತ್ವದ ಕೆಲವು ಅರ್ಹತೆಗಳನ್ನು ಪಡೆದಿದ್ದೆ ಈ ಕಾಲೇಜ್ನಲ್ಲಿ. ಸ್ಟೂಡೆಂಟ್ ಕೌನ್ಸಿಲ್ ಆಯಿತು, ಗೇಮ್ಸ್ ಆಯಿತು, ಐ ವಾಸ್ ಆಲ್ ದ
ಅದೇ ತರ ಸಂಸ್ಕೃತ ಕಂಠಪಾಠ ಸ್ಪರ್ಧೆಯೊಳಗೆ ಯಾವಾಗ್ಲೂ ಭಾಗವಹಿಸ್ತಿದ್ದೆ. ಒಂದು ವರ್ಷ ಏನಾಗಿಬಿಡ್ತು ಅಂದ್ರೆ ನನಗೆ ಸೆಕೆಂಡ್ ಪ್ರೈಸ್ ಸಿಕ್ತು. ಸಂಸ್ಕೃತ ಒಂದು ಅಧ್ಯಾಯ ಅಂತ ಕೊಡ್ತಿದ್ರು, ಆ ಅಧ್ಯಾಯ ಹೇಳಬೇಕು. ನಾ ಶುರು ಮಾಡಿದೆ, ಊರ್ಧ್ವ ಮೂಲ ಮತ ಶಾಖಂ ಅಶ್ವತ್ಥಂ ಪರಾಧುರಭ್ಯಯಂ ಅವಾಗ ಛಂದಾಂಸಿ ಅಸ್ಯ ಪರ್ಣಾನಿ ಅಸ್ತಂ ವೇದ ಸ ವೇದ ವಿಧಿ ಹೇಳ್ಕೊಳ್ಬೇಕು ಮಾಡಿದೆ. ನನಗೆ ಒಂದೊಮ್ಮೆ ಅಹಂಕಾರ ಕಾನ್ಫಿಡೆನ್ಸ್ ಏನು ಹೇಳಿ ಏನಾದರೂ ತಿಳ್ಕೊಳ್ಳಿ ನೀವು. ಒಳ್ಳೇದೇ ಕಾನ್ಫಿಡೆನ್ಸ್ ಒಳ್ಳೆಯದು, ಅಹಂಕಾರ ಒಳ್ಳೇದಲ್ಲ. ಆ ಸಂದರ್ಭದಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಬಂತು. ಫಸ್ಟ್ ಪ್ರೈಸ್ ಬಂದವರು ಯಾರು ಅನ್ನೋದು ನಿಮ್ಗೆ ಹೇಳ್ತೇನೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದವರೇ. ಸೆಕೆಂಡ್ ಪ್ರೈಸ್ ಬಂತು, ನನಗೇನು ಅಳುಕು. ನಾ ಎಲ್ಲ ಸರಿ ಹೇಳಿದ್ದೇನೆ, ನನಗೆ ಹೆಂಗೆ ಸೆಕೆಂಡ್ ಪ್ರೈಸ್ ಬಂತು? ಮರುದಿನ ಆವಾಗ ಪ್ರೊಫೆಸರ್ ಆರ್ ಎನ್ ಶಾಸ್ತ್ರಿ ಗುಚ್ಚನ್ ಅವರು ಒಂದು ಎರಡು ವರ್ಷ ಇಲ್ಲಿದ್ದರು, ಗುಚ್ಚನ್ ಶಾಸ್ತ್ರಿಗಳ ಮಗ. ಆಮೇಲೆ ಮೈಸೂರಿಗೆ ಹೋದರು ನೋಡಿ. 38 ವರ್ಷಗಳ ನಂತರ ನಂದು ಅವರದು ಆತ್ಮೀಯತೆ ಫೇಸ್ಬುಕ್ ಮೂಲಕ ಕನೆಕ್ಟ್ ಆಯಿತು. ಮಾತಾಡಿದ್ವಿ ಮೈಸೂರಲ್ಲಿ. ಹೋದ ವರ್ಷ ಅವರು ಸ್ವರ್ಗಸ್ಥರಾದರು. ಅದಕ್ಕಿಂತ ಒಂದು ವರ್ಷ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಎಷ್ಟೋ ವರ್ಷದ ನಂತರ ತನ್ನ ಸ್ವಂತ ಮಗನನ್ನು ಕಂಡಾಗಿ ಅವರು ಇಲ್ಲಿ ಕ್ಯಾಂಟೀನ್ ಇತ್ತಲ್ಲಿ, ಕ್ಯಾಂಟೀನ್ ಈಗ ಇರ್ಬೋದು ಅದೇ ಜಾಗದಲ್ಲಿ ಕ್ಯಾಂಟೀನ್ ಇದೆಯೋ ಗೊತ್ತಿಲ್ಲ, ಆ ಕ್ಯಾಂಟೀನ್ ಇಂದ ಬರ್ತಾ ಇದ್ರು 5 ಗಂಟೆ ಸುಮಾರು. ನಾನು 5 ಗಂಟೆ ನೆಕ್ಸ್ಟ್ ಡೇ ನಾನು ಪ್ರಾಕ್ಟಿಕಲ್ಸ್ ಮುಗಿಸಿ ಹೋಗ್ತಾ ಇದ್ದೆ. ಹೋಗೋದ್ಮೇಲೆ ಸರ್ ಒಂದು ವಿನಂತಿ, ನೀವು ನನ್ನ ಸೆಕೆಂಡ್ ಪ್ರೈಸ್ ಯಾಕೆ ಕೊಟ್ರಿ? ನಾ ಏನ್ ತಪ್ಪು ಮಾಡಿದ್ರು? ನೀನು ನಾವೆಲ್ಲ ಅವ್ರಿಗೆ ಕೆಲವೊಮ್ಮೆ ಬಾಬಣ್ಣ ಅಂತ ಕರಿತಿದ್ವಿ, ಕರ್ತಿಯವರೇ ಅವರು ಅಲ್ಲೇ ನಿಲ್ಲಿಸಿದ್ರು ಅವರು. ಈಗೇನ್ ನಾನು ಕಾರ್ ಪಾರ್ಕ್ ಮಾಡಿದ್ದೇನೆ ಅದೇ ಜಾಗದಲ್ಲಿ, ನೀ ಹೇಳು ಈಗ ಮತ್ತೊಂದು ಸಲ ಹೇಳು ನೀನು ಅಂತ ಹೇಳಿ ನಾನು ಹೇಳಿ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಕಡೆ ನಿಲ್ಲಿಸಿದ್ರು ಇದು ನೋಡಿ ಇಲ್ಲಿ ನೀ ತಪ್ಪಿ. ಆ ಹುಡುಗಿ ಇದನ್ನು ತಪ್ಪಲಿಲ್ಲ. ಅದೇ ತರ ಅದು ಒಂದರಲ್ಲೇ ನಿನಗೆ ಸಣ್ಣದರಲ್ಲಿ ಹೋಗಿದ್ದು ಬಿಟ್ಟರೆ ಬೇರೆ ಎಲ್ಲ ತಪ್ಪಲಿಲ್ಲ. ಅದೇನಂದ್ರೆ ನನಗೆ ಮುಂದೆ ರುದ್ರ ನಮಕವನ್ನ ರುದ್ರ ಚಮಕವನ್ನ ಕಲಿಯುವಾಗ ಮತ್ತೆ ಎಷ್ಟೋ ವೈದಿಕರು ತಪ್ಪು ಹೇಳ್ತಾ ಇರುವಾಗ ನಾನು ನೋಡಿ ನನ್ನಷ್ಟಕ್ಕೆ ನಾನು ಇರ್ತೇನೆ. ಕೆಲವೊಮ್ಮೆ ಸಂಸ್ಕೃತ ಅಭ್ಯಾಸ ಇಲ್ಲದೆ ಹೋದ್ರೆ ಮಂತ್ರ ಪಠನವನ್ನು ಕಲಿತರೆ ಏನಾಗ್ತದೆ ಅನ್ನೋ ಅಂತ ನನ್ನ ಹೆಚ್ಚಿಗೆ ವಿನಾಯಿ ಕೊಟ್ಟರೆ ಗೊತ್ತಿದೆ. ಹೀಗಾಗಿ ಅಲ್ಲಿ ನನಗೆ ರುದ್ರಾಧ್ಯಾಯವನ್ನು ಕಲಿಯೋದು ಅನುಕೂಲ ಆಯ್ತು. ಕ್ಷಕಾರ ಎಲ್ಲಿ ಬರ್ತದೆಯೋ ಅದಕ್ಕಿಂತ ಹಿಂದೆ ವಿಷಯ ಇದ್ರೆ, ಉದಾಹರಣೆಗೆ ನಮಃ ಪಾರ್ವತಿ ಪತೆ ಅಂತ ಹೇಳ್ತೀವಿ. ನಮಃ ಪಾರ್ವತಿ ಪತೆ ಅಂದ್ರೆ ತಪ್ಪು ಹೌದಾ ಸರ್? ನಮಃ ಪಾರ್ವತಿ ಪತೆ ಅಫ್ ಅಂತ ಅದಕ್ಕೆ ಅಫ್ ಆಗತ್ತದೆ. ನಮಃ ಪಾರ್ವತಿ ಪತೆ ನಮಃ ಪಾರ್ವತಿ ಪತೆ ಅಂತಾನೆ ಹೇಳು. ಅದು ಉಚ್ಚಾರದ ಒಂದು ಉಚ್ಚಾರ ಮಾಡುವ ಒಂದು ರೂಲ್. ಅಲ್ಲಿ ಎಕ್ಸೆಪ್ಷನ್ಸ್ ಇದೆ. ಕ್ಷಕಾರದಿಂದ ಪ್ರಾರಂಭ ಆಗುವಂತಹ ಶಬ್ದಗಳು ಮುಂದೆ ಬಂದ್ರೆ ರುದ್ರಾಧ್ಯಾಯದಲ್ಲಿ ನಮಃ ಕ್ಷತ್ರಭ್ಯೋ ಅಂತ, ನಮಃ ಕ್ಷತ್ರಭ್ಯೋ ಅಂತ ತಪ್ಪು. ನಮಃ ಕ್ಷತ್ರಭ್ಯೋ ಅದು ಬಿಡಿಸೇ ಹೇಳಬೇಕು. ನೀನು ನೋಡು ಇಲ್ಲಿ ಇಂಥದ್ದು ಮೂರ್ನಾಲ್ಕಿದೆ, ನಾಳೆ ಹೇಳ್ತೀನಿ. ಇದು ಒಂದೇ ನೀನು ತಪ್ಪು ಮಾಡಿದ್ದು. ಇದರಿಂದ ನನಗೆ ಒಬ್ಬ ಶಿಕ್ಷಕರಿಂದ ಕೈ ಮುಗಿದೆ, ಧನ್ಯವಾದ ಹೇಳಿದೆ. ಆ ಫಸ್ಟ್ ಬಂದು ಹುಡುಗಿ ಯಾರು ಗೊತ್ತಿದೆಯಾ ನಿಮ್ಗೆಲ್ಲ ಗೊತ್ತಿರುವಂತ ಡಾಕ್ಟರ್ ಉಷಾ ಹಾಸಿಗಾರ್. ಇಲ್ಲಿಗೆ ಅವ್ರ ಆಮೇಲೆ MBBS ಮಾಡಿದ್ರು, ಅವ್ರು ಫಸ್ಟ್ ಬಂದ್ರು. ನನಗೆ ಸಂಸ್ಕೃತ 8th 9th 10th ನನ್ನ ಸಂಸ್ಕೃತ ಕಲಿಸಿದ ಗುರುಗಳ ಮಗಳು. ಇದರಿಂದ ನನಗೇನಾಯ್ತು, ನಾ ಲೌಕಿಕ ಅಷ್ಟೇ ಅಲ್ಲ ನನ್ನ ಆಧ್ಯಾತ್ಮ ಸಾಧನೆಗೂ ಒಬ್ಬ ಶಿಕ್ಷಕರಾದಂಥವರು ನನಗೆ ಉಪನಿಷತ್ತುಗಳನ್ನ ಸ್ವಲ್ಪ ಓದಿ ಅರ್ಥ ಓದಿ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡದ್ದು ಒಬ್ಬ ಶಿಕ್ಷಕರಿಂದ. ಶಿಕ್ಷಕರು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ನನಗೆ ನೆನಪಾದಂತ ಒಂದು ವಿಚಾರದೊಳಗೆ ಹೇಳಿದ್ದೇನೆ. ಲಾಸ್ಟ್ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿರ್ತೀನಿ. ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ನನಗೆ ಅನುಕೂಲ ಆಗಿದೆ. ಇಲ್ಲಿ ಡಾಕ್ಟರ್ VS ಹೆಗಡೆ ಅಂತ ಇದ್ರು, ಮ್ಯಾಥಮೆಟಿಕ್ಸ್ ಎಷ್ಟು ಸಿಂಪಲ್ ಇದ್ದಾರೆ ಅವರು. ನೀವು ಇದೇ ಕಾಲೇಜ್ನ ಸ್ಟೂಡೆಂಟ್ ಬಂಡಾರ ಸರ್, ನೀವೆಲ್ಲ ಇದ್ದೀರಿ ಇದೇ ಕಾಲೇಜ್ನ ಸ್ಟೂಡೆಂಟ್, ಸೈನ್ಸ್ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವರಿಗೆಲ್ಲ ಗೊತ್ತಿದೆ ಡಾಕ್ಟರ್ VS ಹೆಗಡೆ ಅವರು. ವೆರಿ ಸಿಂಪಲ್ ಮ್ಯಾನ್ ಸರ್ಗಿಂದು ಗೊತ್ತೇ ಡಾಕ್ಟರೇಟ್ ಆಗಿತ್ತಲ್ಲ ಸರ್. ಅವರು ಒಂದೇ ಕ್ಲಾಸ್ ಬಡಮಾಸ್ ರೂಲ್ ಅಂತ ಹೇಳಿ, ಬಡಮಾಸ್ ಬ್ರಾಕೆಟ್ಸ್ ಆಫ್ ಡಿವಿಜನ್ಸ್ ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಸ್ಟ್ರಾಕ್ಷನ್. ಆ ಬಡಮಾಸ್ ರೂಲ್ ಇಂದಾಗಿ ನನ್ಗೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಫಸ್ಟ್ ಗೊತ್ತಾಗಿದ್ದೆ ಬಡಮಾಸ್ ರೂಲ್ ಅಲ್ಲಿ. ಅಂದ್ರೆ ಒಂದು ಎಫೆಕ್ಟಿವ್ ಟೀಚರ್ ಎಲ್ಲೆಲ್ಲೆಲ್ಲ ಹೆಲ್ಪ್ ಮಾಡಬಹುದು ಅನ್ನೋಂಥದ್ದಕ್ಕೆ ಅಂತ ಒಂದು ಘನ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನ ನನ್ನ ಜೀವನಕ್ಕೆ ಬೇಕಾಗಿದೆ ಹೇಳಿ. ನಿಮ್ಮೆಲ್ಲ ವಿದ್ಯಾರ್ಥಿಗಳು ಎಷ್ಟು ಮಂದಿ ನಿಮ್ಮನ್ನ ಇದೇ ತರ ಒಂದು ಪ್ರಾತಸ್ಮರಣೀಯ ಲೆಕ್ಕಕ್ಕೆ ನೆನ್ಪಿಡ್ತಾರ ಇಲ್ವೋ? ಖಂಡಿತವಾಗಿ ನೆನ್ಪಿಡ್ತಾರೆ.
ಅಂತ ಒಂದು ಘನ ಜವಾಬ್ದಾರಿ, ಒಂದು ಘನವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನನ್ನ ತಂದೆಯವರು ಇವತ್ತು ಪರಿಚಯ ಮಾಡುವಾಗ ಹೇಳಿದರು, ನನಗೆ ಆಶ್ಚರ್ಯ ಆಯಿತು, ನಮ್ಮ ತಂದೆಯವರು ಯಾರ ಬಟ್ಟೆ ಇದ್ರು ಅವ್ರಿಗೆ ಗೊತ್ತಿಲ್ಲ, ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು, ಕನ್ನಡ ಯಾಣ ತಗೊಂಡಿದ್ರು ಅನ್ನುವಂಥದ್ದೆಲ್ಲ ಬಹಳಷ್ಟು ಮಾಹಿತಿಗಳನ್ನು ಅವರು ನನಗಂತೂ ಕೇಳಿಲ್ಲ, ಅವರು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅರಣ್ಯ ಅನಾರಣ್ಯ ಗೊತ್ತಿಲ್ಲ. ಇವೆಲ್ಲ ಮಧ್ಯದಲ್ಲಿ ಈ ಕಾಲೇಜು ನನಗನ್ನಿಸ್ತದೆ ನಮ್ಮ ಊರ ಕಡೆ ಒಂದು ಕೆಟ್ಟ ಒಂದು ಭ್ರಮೆ ಇದೆ. ಎಸ್ ಎಸ್ ಎಲ್ ಸಿ ವರೆಗೆ ಮಾಡಿಸ್ತಾರೆ, ಆಮೇಲೆ ಎಸ್ ಎಸ್ ಎಲ್ ಸಿ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ಬಂತಂದ ಕೂಡೆ ಅಳಿಕೆಗೆ ಹಾಕಿದೆ, ಎಕ್ಸ್ಪರ್ಟಿಗೆ ಕಳಿಸಿದೆ, ಬೆಂಗಳೂರಿಗೆ ಕಳಿಸ್ತೇನೆ. ಒಳ್ಳೆ ಹುಡುಗರೆಲ್ಲ ಈ ತರ ಹೋದ್ಮೇಲೆ ಉಳಿದವರನ್ನ ಇಟ್ಟುಕೊಂಡು ಈ ತರ ಒಂದು ಸಾಧನೆ ನನಗೆ ಗೊತ್ತಾಯ್ತು. ಈಗಂತೂ ಏಮ್ಸ್ ನಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವ್ರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಲ್ಲಿ ಎಂಟರ್ ಆಗದೆ ಅದೊಂದು ದೊಡ್ಡ ಕಾರ್ಯ. ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು, ನನಗೆ ಡಾಕ್ಟರ್ ಅಂತಾನೆ ಬರುತ್ತೆ ಇರ್ಲಿ, ಅವ್ರ ಆ ಮಟ್ಟಕ್ಕೆ ಯಾವುದು ಕಡಿಮೆ ಅಲ್ಲ. ಅವರು ಕೃಷ್ಣಮೂರ್ತಿ ಭಟ್ರು ಹೇಳ್ತಾ ಇದ್ರು, ಜೆ ಡಬ್ಲ್ಯೂ ಒಳಗೆ ಹೊನ್ನಾವರದಲ್ಲಿ 10 ಮಂದಿ ಅಂತ ಈ ಸಲ ಜೆ ಡಬ್ಲ್ಯೂ ಮೇನ್ಸ್ ಅಲ್ಲಿ ಕ್ವಾಲಿಫೈ ಆದವರು, ಅಡ್ವಾನ್ಸ್ ಗೆ ಬರೀ ಕ್ವಾಲಿಫೈ ಆದವರು, 4 ರ್ಯಾಂಕ್ಗಳು ಬಿಕಾಮ್ ನಲ್ಲಿ, ಬಿ ಎಸ್ ಸಿ ಅಲ್ಲಿ ರ್ಯಾಂಕ್ಗಳು. ಇದೆಲ್ಲ ಹೇಗೆ ಅಂದ್ರೆ, ನಾ ಹೇಳಿದಲ್ಲ ಈಗ ಒಂದು ಭ್ರಮೆ, ಇವ್ರು ಅಲ್ಲಿ ಕಳಿಸ್ಬೇಕು, ಒಂದ್ ಸ್ವಲ್ಪ ಎಸ್ ಎಸ್ ಎಲ್ ಸಿ ಕೆಲವು ಮಾರ್ಕ್ಸ್ ಅಂದ್ಕೊಂಡ್ರೆ ಅಲ್ಲಿ ಕಳಿಸ್ಬೇಕು ಇಲ್ಲಿ ಕಳಿಸ್ಬೇಕು, ಫಿಲ್ಟರ್ ಅಲ್ಲಿ ಹುಡುಗರನ್ನು ತಗೊಂಡು ತಯಾರು ಮಾಡೋದು ಅದು ಅಷ್ಟು ಈಸಿ ವರ್ಕ್ ಅಲ್ಲ. ಆಮೇಲೆ ನಮ್ಮ ಊರಿನ ಜಿ ಡಿ ಪಿ ಏನು, ಇಲ್ಲಿಯ ರಿಸೋರ್ಸಸ್ ಏನು, ಇವತ್ತಿಲ್ಲಿ ಒಂದು ಕುಮಟಾ ಮತಕ್ಷೇತ್ರ ಒಟ್ಟು ಹೊನ್ನಾವರ ಮತಕ್ಷೇತ್ರ ಅಲ್ಲ, ಇದು ರಿಸೋರ್ಸಸ್ ಕಡಿಮೆ. ನಿನ್ನೆ ಯಾರೋ ಒಬ್ಬರು ವ್ಯವಹಾರಸ್ಥ ಹೇಳ್ತಾ ಇದ್ರು, ಇಲ್ಲಿ 70% ವ್ಯಾಪಾರಿಗಳು ಉದ್ರೆ ಕೊಟ್ಕೊಂಡೇ ವ್ಯಾಪಾರ ಮಾಡೋದಂತೆ, ಉದ್ರೆ ಇಲ್ಲದಿದ್ರೆ ಗಿರಾಕಿಗಳೇ ಬರೋದಿಲ್ಲ ಅಂತ. ಈ ರೀತಿಯ ಪರಿಸ್ಥಿತಿ ಇರುವಾಗ ಆರ್ಥಿಕ ಪರಿಸ್ಥಿತಿ, ರಿಸೋರ್ಸಸ್ ಇದ್ದಂತವ್ರು ಬೇರೆ ಕಡೆ ಕಳಿಸೋದು, ಅದ್ರ ಮಧ್ಯದಲ್ಲಿ ನೀವು ಆಡಳಿತ ಮಂಡಳಿಯವರೆಲ್ಲರೂ ಕೂಡಿ ಈ ತರ ಎಷ್ಟೊಂದು ಧೈರ್ಯದಿಂದ ಸೆಕ್ರೆಟರಿ ಅವರು ಹೇಳಿದ್ರು, ಆ ಮಾತು ಹೇಳಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ಅದನ್ನ ನೇರವಾಗಿ ಇಂಥ ವೇದಿಕೆಯಲ್ಲಿ ಹೇಳುವಂಥದ್ದಕ್ಕೂ ಅದಕ್ಕೆ ಛಾತಿ ಬೇಕು, ಅದಕ್ಕೆ ತಕ್ಕಂಥ ಒಂದು ಕೆಲಸ ಇರಬೇಕು. ಅದು ನೀವೆಲ್ಲ ಕೂಡಿ ಇಷ್ಟೊಂದು ಸಾಧನೆ ಮಾಡಿ ಇಷ್ಟು ಡೆವಲಪ್ಮೆಂಟ್ ಮಾಡಿದಿರಲ್ಲ, ಇದು ರಿಯಲಿ ಒಂದು ದೊಡ್ಡ ಅಭಿನಂದನೀಯವಾದಂಥ ಕೆಲಸ. ಇದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳಂತ. ಇದು ಇನ್ನೂ ನಾನು ಕಲಿತಂಥ ಕಾಲೇಜ್ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ. ಎಲ್ಲ ಶಿಕ್ಷಕರಿಗೂ ಇನ್ನೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಬರುವಾಗ ಒಂದು ಮಾತು ಕೇಳಿದೆ ಅಧ್ಯಕ್ಷರಿಗೆ, ಶಿಕ್ಷಕರ ದಿನಾಚರಣೆ ನಾನು ಏನಾದರೂ ಒಂದು ಶಿಕ್ಷಕರ ಸ್ಟಾಫ್ ರೂಮ್ ಮೂರು ಕೊಠಡಿ ಇದೆ ಅಂತ ಕೇಳಿದೆ. ಸ್ಟಾಫ್ ರೂಮ್ನಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅವಶ್ಯಕತೆ ಇದ್ದರೆ ನಾನು ಏನಾದರೂ ಒಂದು ನನ್ನ ಶಿಕ್ಷಕರಿಗೆ ಅಂತ ಅವರು ಅಂತ ಹೇಳಿದ್ರು. ಏನೇ ಅಂದಾಜು ಬಂದರೂ ಇಲ್ಲಿ ಸೆಕ್ರೆಟರಿ ಅವರು ಇದ್ದಾರೆ, ಅವ್ರು ಸೇ ಹತ್ತು ಸಲ ಚೆಕ್ ಮಾಡ್ತಾರೆ, ಅವರು ಫೈನಾನ್ಸ್ ಮ್ಯಾಟರ್ ಬಂದ್ಕೊಂಡು ಹೇಳ್ಕೊಂಡು ಬಿಟ್ಟಿರ್ತಾರೆ, ಆದರೂ ಅವರಿಗೆಲ್ಲ ಮಾಡಿಸ್ತಿರ್ತೀನಿ ಅಂಥದ್ದೇನಿಲ್ಲ ಅಂತ ಹೇಳಿದ್ರು. ಬೇಕು ಬೇಡಿಕೆಗಳು ಅದಕ್ಕಾಗಿ ನನಗೇನು ತಿಳ್ಕೊಂಡೆ, ಆಮೇಲೆ ನಾನು ಏನೋ ಹೊಸ ಸ್ಕೀಮನ್ನು ಪ್ರಾರಂಭ ಮಾಡಿದ್ದರಂತೆ ಮಧ್ಯಾಹ್ನ ಬಿಸಿ ಇರ್ತದೆ. ಇವರು ಒಂದ್ಸಲ ನನಗೆ ಶಿವರಾಮ ಶಾಸ್ತ್ರಿಗಳು ಕೂಡ ಹೇಳಿದರು. ಅದಕ್ಕೆ ನಾನು ಬಿಸಿ ಊಟದ ಇದಕ್ಕೆ ನನ್ನ ವತಿಯಿಂದ 51,000 ರೂಪಾಯಿನ ನಾನು ನಿಮಗೆ ಆ ಇದಕ್ಕೆ ಕೊಡ್ತಾ ಇದ್ದೇನೆ. ಹುಡುಗರಿಗೆ ಅನುಕೂಲ ಆಗಲಿ, ಹಳ್ಳಿಯವರು ಬರ್ತಾ ಇದ್ದಾರೆ ಸಾಕು. ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಪೂರ್ವಕ ಅಭಿನಂದನೆಗಳು, ಅಭಿವಂದನೆಗಳು. ವಿದ್ಯೆಯನ್ನ ವಿದ್ಯಾ ನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ, ವಿದ್ಯೆಯ ಮಹತ್ವವನ್ನು ಈ ಸುಭಾಷಿತದಲ್ಲಿ ಹೇಳಿದ ನನ್ನ ಹಿಂದೊಮ್ಮೆ ಕಲ್ತ್ಕೊಂಡಿದ್ದೆ. ವಿದ್ಯಾ ನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ, ವಿದ್ಯಾ ಭೋಗಕರಿ ಯಶಸ್ಸುಖಕರಿ, ವಿದ್ಯಾ ಗುರುಣಾಂ ಗುರು, ವಿದ್ಯಾ ಬಂಧುಜನೋ ವಿದೇಶ ಗಮನೆ. ನೋಡಿ ನಾನೀಗ ಗದಗದಲ್ಲಿ ಹೋಗಿದ್ದೇನೆ, ಒಂದು 10 ಸಂಘಟನೆಗಳ ಅಧ್ಯಕ್ಷ ಸೆಕ್ರೆಟರಿ ಎಲ್ಲ ಇದ್ದೇನೆ. ಯಾವುದು ನನ್ನ ಸಂಬಂಧಿಕರು ಹವ್ಯಕರು ಒಂದೇ 30 ಇದ್ದವರು ಯಾರು ಇಲ್ಲ, ನಂದೇ ದಾಖಲೆ 33 ಇನ್ನೊಂದೂವರೆ ವರ್ಷ ನಂತರ ಇಲ್ಲೇ ಬರ್ತೇನೆ ಮತ್ತೆ. ಅಂಥದ್ರೊಳಗೆ ಎಲ್ಲರೂ ಬಂದರು. ಭೀಮಸೇನ ಋಷಿ ಪ್ರತಿಷ್ಠಾನದ ಹುಟ್ಟಾಕಿದೆ, ಶಂಕರ ಮಠದ ಹುಟ್ಟಾಕಿದೆ, ಈ ಶಂಕರ ಮಠ ಎದ್ದು ನಿಂತಿದೆ ಅಲ್ಲಿ. ಇದೆಲ್ಲ ಯಾವುದರಿಂದಾಗಿ ನಾನು ಇವತ್ತು ಎಷ್ಟೋ ಮಂದಿ ಕರೀತಾರೆ ವಿದ್ಯಾ ಬಂಧು ಜನ, ಇದನ್ನು ಸುಭಾಷಿತಕಾರ ಅವಾಗಲೇ ಹೇಳಿದ್ದಾರೆ, ದುಡ್ಡು ನೋಡ್ಕೊಂಡು ಅಲ್ವಲ್ಲ. ವಿದ್ಯಾ ಬಂಧು ಜನೋ ವಿದೇಶ ಗಮನೇ ವಿದ್ಯಾಪರ ದೇವತ,
ವಿದ್ಯಾರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾವಿಹೀನ ಪಶು. ಹಾಗಾಗಿ ಇಂಥ ಒಂದು ವಿದ್ಯೆಯನ್ನು ದಾನ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳನ್ನು ಅರ್ಪಿಸಿ ನಾನೊಂದು ಎರಡು ಮಾತನ್ನು ತಮ್ಮ ಶೈಕ್ಷಣಿಕ